ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 5 ಅಂಕಗಳ ತಯಾರಿ ಭಾಗ 1ಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. 5 ಅಂಕಗಳ ತಯಾರಿ ನಿಜಕ್ಕೂ ಸವಾಲು. ಬದಲಾದ ಪ್ರಶ್ನೆ ಪತ್ರಿಕೆ 100 ಇದ್ದದ್ದು 80ಕ್ಕೆ ಬಂತು. 8 ಪ್ರಶ್ನೆಗಳನ್ನು ಕೊಡ್ತಿದ್ರು, 6 ಪ್ರಶ್ನೆಗಳನ್ನು ಬರೀಬೇಕಾಗಿತ್ತು, ಅದು ಬದಲಾಯಿತು. 6 ಪ್ರಶ್ನೆಗಳನ್ನು ಕೊಟ್ಟರು, 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗಿತ್ತು. ಈಗ ಮತ್ತೆ ಬದಲಾವಣೆ, 4ಕ್ಕೆ ಪ್ರಶ್ನೆ ಕೊಡ್ತಾರೆ, 2 ಪ್ರಶ್ನೆಗೆ ಉತ್ತರ ಬರೀಬೇಕು. 50ಕ್ಕಿಂತ ಹೆಚ್ಚು 5 ಅಂಕದ ಪ್ರಶ್ನೆಗಳಿರೋ ಪಠ್ಯಪುಸ್ತಕದಿಂದ ಕೇವಲ 4 ಪ್ರಶ್ನೆ ಕೇಳ್ತಾರೆ, 2ಕ್ಕೆ ಉತ್ತರ ಬರೀಬೇಕು. ಸವಾಲಲ್ಲದೆ ಇನ್ನೇನು? ಈ ಸವಾಲನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ದಿಟ್ಟವಾಗಿ ಎದುರಿಸಬಹುದು. 5 ಅಂಕಗಳ ತಯಾರಿಯಲ್ಲಿ ಶಾರ್ಟ್ ನೋಟ್ಸ್, ಲಘು ಟಿಪ್ಪಣಿ ತುಂಬ ಪ್ರಭಾವ ಬೀರುತ್ತೆ, ಪರಿಣಾಮಕಾರಿಯಾಗಿರುತ್ತೆ. ನಾವು 5 ಅಂಕಗಳ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಅಂತ ನೋಡ್ತಾನೆ, ಹೇಗೆ ನಾವು ಲಘು ಟಿಪ್ಪಣಿಯನ್ನು ತಯಾರು ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಮೊದಲಿಗೆ ನಾವು ಮೊದಲನೇ ಪಾಠ ಪೀಠಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಹೇಗೆ ಈ ಲಘು ಟಿಪ್ಪಣಿ ಮಾಡ್ಕೋಬೇಕು ಮತ್ತು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ 5 ಅಂಕಗಳ ಪ್ರಶ್ನೋತ್ತರಗಳ ಅಧ್ಯಯನ, ಕಿರು ಟಿಪ್ಪಣಿಗಳ ಪಾತ್ರ, ಕಿರು ಟಿಪ್ಪಣಿ ಮಾಡಿಕೊಳ್ಳೋದು ಹೇಗೆ ನೋಡ್ತಾ ಬರೋಣ. ಮೊದಲನೆಯ ಪ್ರಶ್ನೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪಾತ್ರ ಏನು? ನಾವು ಈ ಒಂದು ಶಾರ್ಟ್ ನೋಟ್ಸ್ ನೋಡಿದ ಕೂಡಲೇ ನಮಗೆ ಎಲ್ಲ ಅಂಶಗಳು ಡಿಟೇಲ್ ಆಗಿ ನೆನಪಿಗೆ ಬರ್ತಾ ಹೋಗಬೇಕು. ಆ ಥರ ಇರಬೇಕು ನಮ್ಮ ಶಾರ್ಟ್ ನೋಟ್ಸ್. ಆರಂಭದಲ್ಲಿ ಒಂದು ಸಣ್ಣ ಪೀಠಿಕೆಯನ್ನು ನೀವು ನೆನಪಲ್ಲಿಟ್ಕೊಂಡಿರಬೇಕು. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪಾತ್ರ. ಭಾರತದ ಇತಿಹಾಸ ಅತ್ಯಂತ ವರ್ಣರಂಜಿತವಾಗಿದೆ, ವೈವಿಧ್ಯಮಯವಾಗಿದೆ. ಜಗತ್ತಿನಲ್ಲಿ ಬಹುತೇಕ ಬೇರೆ ಎಲ್ಲೂ ಕಂಡುಬರದಂತಹ ಒಂದು ಶ್ರೀಮಂತಿಕೆ ಭಾರತದ ಇತಿಹಾಸಕ್ಕಿದೆ. ಯಾಕೆ ಇಂಥ ಶ್ರೀಮಂತಿಕೆ ಇದೆ ಅಂತಂದರೆ ಭೂಗೋಳದ ಪ್ರಭಾವ ಇದೆ. ನಾವು ಮೊದಲನೇದಾಗಿ ಹಿಮಾಲಯ ಪರ್ವತಕ್ಕೆ ಬರೋಣ. ಹಿಮಾಲಯ ಪರ್ವತ ಅಂದಕೂಡ ನಮ್ಗೆ ನೆನಪಿಗೆ ಬರಬೇಕು ರಕ್ಷಣೆ ಕೊಡ್ತದೆ, ರಕ್ಷಣಾ ಗೋಡೆ ಹಿಮಾಲಯ. ಯಾರಿಂದ ರಕ್ಷಣೆ ಕೊಡ್ತದಪ್ಪ? ವೈರಿಗಳಿಂದ ರಕ್ಷಣೆ ಕೊಡ್ತದೆ. ನೈಸರ್ಗಿಕವಾದ ರಕ್ಷಣಾ ಗೋಡೆಯಾಗಿದೆ. ಹಾಗೆ ನಾವು ನೋಡ್ತೀವಿ, ಎಲ್ಲ ವಾಯುವ್ಯ ಭಾರತದ ಖೈಬರ್ ಮತ್ತು ಬೊಲಾನ್ ಕಣಿವೆಗಳ ಮೂಲಕ ಭಾರತಕ್ಕೆ ಬಂದರೆ ಹೊರತು ಹಿಮಾಲಯವನ್ನು ದಾಟಿ ಬರಲಿಕ್ಕೆ ಆಗಲಿಲ್ಲ. ವೈರಿಗಳಿಂದ ರಕ್ಷಣೆ ಕೊಡ್ತದೆ, ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಮಾರುತಗಳಿಂದ ರಕ್ಷಣೆಯನ್ನು ಕೊಡ್ತದೆ. ನದಿಗಳ ಉಗಮ ಸ್ಥಳವಾಗಿದೆ ಹಿಮಾಲಯ. ಸಿಂಧು, ಗಂಗಾ, ಬ್ರಹ್ಮಪುತ್ರ, ಅವುಗಳ ಉಪನದಿಗಳು, ಈ ನದಿಗಳು ಭಾರತದ ಇತಿಹಾಸದ ಮೇಲೆ ಪ್ರಭಾವ ಬೀರಿದೆ, ನಾಗರಿಕತೆಗಳನ್ನು ಸಾಮ್ರಾಜ್ಯಗಳನ್ನು ಸೃಷ್ಟಿ ಮಾಡಿದೆ. ಹಾಗೆ ಹಿಮಾಲಯ ಪರ್ವತ ಭಾರತದ ಇತಿಹಾಸದ ಮೇಲೆ ಪ್ರಭಾವವನ್ನು ಬೀರಿದೆ. ಉತ್ತರದ ನದಿ ಬಯಲುಗಳು, ಸಿಂಧು ನದಿ ಬಯಲು ಅಥವಾ ಗಂಗಾ ನದಿ ಬಯಲು, ನಾಗರಿಕತೆಗಳ ಉಗಮಕ್ಕೆ ಕಾರಣ ಆದವು. ಅವು ಹರಡಿದಂತಹ ಫಲವತ್ತಾದ ಮೆಕ್ಕಲು ಮಣ್ಣಿನ ಮೈದಾನ ಈ ನಾಗರಿಕತೆಗಳನ್ನು ಸೃಷ್ಟಿ ಮಾಡಿದವು, ಜೊತೆಗೆ ಸಾಮ್ರಾಜ್ಯಗಳನ್ನು ಸೃಷ್ಟಿ ಮಾಡಿದವು. ಉದಾಹರಣೆಗೆ ಗುಪ್ತ ಸಾಮ್ರಾಜ್ಯ ಇರ್ಬೋದು, ಅದಕ್ಕಿಂತ ಪೂರ್ವದಲ್ಲಿ ನಿರ್ಮಾಣವಾದಂತಹ ಮೌರ್ಯ ಸಾಮ್ರಾಜ್ಯ ಇರ್ಬೋದು. ನಾಗರಿಕತೆಗಳ ಉಗಮನೂ ಹೌದು, ಸಾಮ್ರಾಜ್ಯಗಳ ಉಗಮಕ್ಕೆ ಕಾರಣ ಆಯಿತು ಉತ್ತರದ ನದಿ ಬಯಲು. ಮರುಭೂಮಿ, ಮರುಭೂಮಿಯ ಪರಿಸ್ಥಿತಿ ತುಂಬ ಕಷ್ಟ. ಅತ್ಯಂತ ದೊಡ್ಡದಾದಂತಹ ಮರಳು ಭೂಮಿ, ನೀರಿಗೆ ಅಭಾವ ಇದೆ, ಪ್ರತಿಯೊಂದಕ್ಕೂ ಸಂಘರ್ಷ ಮಾಡಬೇಕು. ಹಾಗೆ ಮನುಷ್ಯ ಏನಾದ? ಶ್ರಮಜೀವಿಯಾದ. ಸಂಘರ್ಷ ಯುದ್ಧಪ್ರಿಯತೆಯನ್ನು ಮೂಡಿಸಿತು. ರಾಜಸ್ಥಾನದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿದಂತಹ ರಜಪೂತರ ಇತಿಹಾಸವನ್ನು ನೋಡಿದ್ರೆ ಅಲ್ಲಿ ಪದೇ ಪದೇ ಸಂಘರ್ಷಗಳನ್ನು ನೋಡ್ತೀವಿ. ಆ ಸಂಘರ್ಷಗಳು ತಮ್ಮ ಉಳಿವಿಗಾಗಿ ನಡೆದಿದ್ದು. ಅಲ್ಲಿಗೆ ಮರುಭೂಮಿ ಅಲ್ಲಿನ ಇತಿಹಾಸದ ಮೇಲೆ ಪ್ರಭಾವ ಬೀರಿದೆ. ದಕ್ಕನ್ ಪ್ರಸ್ಥಭೂಮಿ ಫಲವತ್ತಾಗಿದೆ, ಖನಿಜ ಸಂಪನ್ಮೂಲಗಳ ಆಗರವಾಗಿದೆ, ಅನೇಕ ವೈವಿಧ್ಯಮಯವಾದ ಶಿಲೆಗಳಿದ್ದಾವೆ. ಗ್ರಾನೈಟ್ ಶಿಲೆ ಇದೆ, ಅಮೃತ ಶಿಲೆ ಇದೆ. ಹಾಗಾಗಿ ಅಲ್ಲಿ ಪದೇ ಪದೇ ಸಂಪತ್ತಿಗಾಗಿ ಕಲಹಗಳು, ಜೊತೆಯಲ್ಲಿ ಆ ವೈವಿಧ್ಯಮಯವಾದಂತಹ ಭೌಗೋಳಿಕ ಸ್ವರೂಪಗಳನ್ನು ಸ್ಮಾರಕಗಳ ನಿರ್ಮಾಣದಲ್ಲಿ ಬಳಸಿಕೊಂಡಿತ್ತು. ಹಾಗೆ ದಕ್ಕನ್ ಪ್ರಸ್ಥಭೂಮಿಯ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಸ್ಮಾರಕಗಳನ್ನು, ಕೋಟೆಗಳು, ಅರಮನೆಗಳು, ದೇವಾಲಯಗಳು, ಮೂರ್ತಿಶಿಲ್ಪಗಳು ಇವೆಲ್ಲವನ್ನು ನೋಡ್ತೀವಿ. ಅಲ್ಲಿಗೆ ಆ ಭೂಗೋಳದ ಸಾಂಸ್ಕೃತಿಕ ಇತಿಹಾಸದ ಮೇಲೆ ದಕ್ಕನ್ ಪ್ರಸ್ಥಭೂಮಿಯ ಪ್ರಭಾವ ಇದೆ. ಪರ್ವತ, ಸಹ್ಯಾದ್ರಿ, ಅರಾವಳಿ, ಪಶ್ಚಿಮಘಟ್ಟ, ಇವುಗಳು ಕೂಡ ಮನುಷ್ಯನ ಜೀವನದ ಮೇಲೆ ಕಠಿಣವಾದ ಪರಿಶ್ರಮವನ್ನು ಬೀರಿದೆ. ಈ ಪರ್ವತ ಪ್ರದೇಶಗಳಲ್ಲಿ ಸಾಮ್ರಾಜ್ಯ ಕಟ್ಟಿದವರು ಬಹಳ ಸಂಘರ್ಷ ಮಾಡಿದ್ದಾರೆ. ಉದಾಹರಣೆಗೆ ಶಿವಾಜಿ ಸ್ಥಾಪಿಸಿದ ಮರಾಠ ಸಾಮ್ರಾಜ್ಯ, ಅದು ಈ ಸಹ್ಯಾದ್ರಿಯ ಅಥವಾ ಪಶ್ಚಿಮಘಟ್ಟದ ಒಂದು ಪ್ರದೇಶದಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಈ ಸಹ್ಯಾದ್ರಿ ಅಥವಾ ಪಶ್ಚಿಮಘಟ್ಟಗಳ ಸಾಲಿನಲ್ಲಿ
ಬಂದಂತಹ ಪರ್ವತಗಳು, ನಾವು ಈ ಪರ್ವತಗಳಲ್ಲಿ ಸಹ್ಯಾದ್ರಿ ಅಥವಾ ಪಶ್ಚಿಮಘಟ್ಟ, ಇನ್ನೊಂದು ವಿಂಧ್ಯವನ್ನು ಸೇರಿಸ್ಕೋಬೇಕಲ್ಲಿ ಶಾರ್ಟ್ ನೋಟ್ಸ್ ಅಲ್ಲಿ, ವಿಂಧ್ಯ ಅರಾವಳಿ ಸಹ್ಯಾದ್ರಿ ಅಥವಾ ಪಶ್ಚಿಮಘಟ್ಟ, ಇವು ಮನುಷ್ಯನನ್ನ ಕಠಿಣವಾದ ಪರಿಶ್ರಮಿಗಳನ್ನಾಗಿ ಮಾಡಿದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡಿರಬೇಕು. ಸಂಘರ್ಷಕ್ಕೂ ಕೂಡ ಈ ಪರ್ವತಗಳು ಕಾರಣ ಆಗಿದ್ದಾವೆ. ಯುದ್ಧ ಪ್ರಿಯತೆಯನ್ನು ಮೂಡಿಸಿದೆ, ಮಾನವನನ್ನ ಕಠಿಣ ಪರಿಶ್ರಮಿಯನ್ನಾಗಿಸಿದೆ ಪರ್ವತಗಳು. ಅದಕ್ಕೆ ಮರುಭೂಮಿಗಳು, ಪರ್ವತಗಳು ಈ ಕಠಿಣವಾದಂತಹ ಪರಿಶ್ರಮ ಜೀವನಕ್ಕೆ, ಸಂಘರ್ಷಕ್ಕೆ ಕಾರಣವಾಗಿದೆ ಅಂತ. ಇನ್ನು ಕರಾವಳಿ ತೀರ, ಬಹಳ ವಿಸ್ತಾರವಾದ ಕರಾವಳಿ ತೀರವನ್ನು ಹೊಂದಿರೋ ದೇಶ ನಮ್ದು. ಒಂದು ಕಾಲದಲ್ಲಿ ವಿದೇಶಿಗರಿಗೆ, ಆಕ್ರಮಣಕಾರರಿಗೆ ತಡೆ ಬೇಲಿ, ನಿಸರ್ಗ ನಮಗೆ ಹಾಕಿಕೊಟ್ಟಂತ ತಡೆ ಬೇಲಿಯಾಗಿತ್ತು. ಆದರೆ ಇಂದು ಆ ತಡೆ ಬೇಲಿ ಸಂಪರ್ಕದ ಸಾಧನವಾಗಿದೆ. ಜಗತ್ತಿನ ಬೇರೆ ಬೇರೆ ದೇಶಗಳೊಂದಿಗೆ ಸಂಪರ್ಕ ಸಾಧಿಸುವುದಕ್ಕೆ, ವ್ಯಾಪಾರ ಸಂಬಂಧಗಳನ್ನು ಬೆಸೆಯುವುದಕ್ಕೆ ಕಾರಣ ಆಗಿದೆ ಈ ಕರಾವಳಿ ತೀರ. ಹಾಗಾಗಿ ನಾವು ಈ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರೆಲ್ಲ ಬಂದಾಗ ಅವರು ಈ ಕರಾವಳಿಯ ತುಂಬ ಬಂದರುಗಳನ್ನು, ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಆರಂಭಿಸಿ ಆ ವ್ಯಾಪಾರದ ಅಭಿವೃದ್ಧಿ ಮಾಡಿದ್ದು ನಮ್ಮ ಇತಿಹಾಸದ ಒಂದು ಭಾಗ ಆಗಿದೆ ಅಂತ ನೋಡ್ತೀವಿ. ವೈವಿಧ್ಯಮಯವಾದ ಸಸ್ಯವರ್ಗ ಇದೆ, ನಿತ್ಯಹರಿದ್ವರ್ಣದ ಕಾಡಿದೆ, ಎಲೆ ಉದುರಿಸುವ ಕಾಡಿದೆ, ಮರುಭೂಮಿ ಕುರುಚಲು ಸಸ್ಯವರ್ಗ ಇದೆ, ವೈವಿಧ್ಯಮಯವಾದ ಪ್ರಾಣಿಗಳಿದ್ದಾವೆ, ಉಷ್ಣವಲಯದ ವಾಯುಗುಣ ಭಾರತದಲ್ಲಿದೆ. ಹಾಗೆ ಭಾರತದ ಒಂದು ಸರ್ವಾಂಗೀಣ ಇತಿಹಾಸ ಅತ್ಯಂತ ಸಮೃದ್ಧವಾಗಿ ಮೂಡಿ ಬರುವುದಕ್ಕೆ ಈ ಭೌಗೋಳಿಕ ಲಕ್ಷಣಗಳು ಕಾರಣ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಭಾರತದ ಇತಿಹಾಸದ ವಿಶೇಷ ಲಕ್ಷಣಗಳು, ಎರಡನೇ ಪ್ರಶ್ನೆಗೆ ಬರ್ತಿದ್ದೀವಿ. ವಿಸ್ತಾರದಲ್ಲಿ ಭಾರತ ಏಳನೇ ದೊಡ್ಡ ದೇಶ. ಹಾಗೆ ಭಾರತದ ಇತಿಹಾಸದ ಅತ್ಯಂತ ವಿಶಿಷ್ಟವಾದ ಲಕ್ಷಣಗಳ ಮೇಲೆ ಈ ವಿಸ್ತಾರ ಪ್ರಭಾವ ಬೀರಿದೆ. ಜೊತೆಯಲ್ಲಿ ಜನಸಂಖ್ಯೆಯಲ್ಲಿ ಈಗ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ, ಜನಸಂಖ್ಯಾ ಭರಿತ ದೇಶ ಅನ್ನಿದ್ದಾನೆ ಹೆರೋಡಟಸ್. ಹಾಗೆ ಈ ವಿಸ್ತಾರವಾದಂತಹ ದೇಶ, ದೇಶದ ವಿಸ್ತೀರ್ಣ, ದೇಶದ ಜನಸಂಖ್ಯೆ ಇತಿಹಾಸದ ಮೇಲೆ ಪ್ರಭಾವವನ್ನು ಬೀರಿದೆ. ಅದನ್ನೇ ನಾವು ನೋಡ್ತಾ ಹೋಗ್ತೀವಿ ಭಾರತದ ಇತಿಹಾಸದ ಉದ್ದಕ್ಕೂ. ನಾಗರಿಕತೆ ಮತ್ತು ಸಂಸ್ಕೃತಿಗಳಲ್ಲಿ ನಿರಂತರತೆ ಎನ್ನುವ ಮೊದಲನೇ ಲಕ್ಷಣ ನೋಡ್ತೀವಿ. ಭಾರತ ಮತ್ತು ಚೀನಾಕ್ಕೆ ಮಾತ್ರ ಇಂತಹ ಒಂದು ಕಂಟಿನ್ಯೂಯಸ್ ಹಿಸ್ಟ್ರಿ ಇದೆ, 4,000 ವರ್ಷಗಳ ನಿರಂತರವಾದ ಇತಿಹಾಸವನ್ನು ನೋಡ್ತೀವಿ. ಎರಡನೇದು ಸ್ತರಬದ್ಧವಾದ ವಿಕಾಸ, ಹಂತ ಹಂತವಾದ ವಿಕಾಸ ಹೊಂದಿದೆ. ಆರಂಭದಲ್ಲಿ ನಾವು ನೋಡ್ತೀವಿ ಸಿಂಧು ನಾಗರಿಕತೆ, ಅದರ ಮೇಲೆ ವೈದಿಕ ಸಂಸ್ಕೃತಿ, ಅದರ ಮೇಲೆ ಇಸ್ಲಾಂನ ಪ್ರಭಾವ, ಆಮೇಲೆ ಕ್ರಿಶ್ಚಿಯನ್ ಪ್ರಭಾವ. ಈ ಥರ ಹಂತ ಹಂತವಾದ ವಿಕಾಸ ನಮ್ಮ ಇತಿಹಾಸದಲ್ಲಿದೆ, ಭಾರತದ ಇತಿಹಾಸದಲ್ಲಿದೆ. ವಿದೇಶಿ ದಾಳಿಗಳು, ತುಂಬ ವಿದೇಶಿಗರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಹೂಣರ್ ದಾಳಿ ಮಾಡ್ತಾರೆ, ಶಕರ್ ದಾಳಿ ಮಾಡ್ತಾರೆ, ಯವನರ್ ದಾಳಿ ಮಾಡ್ತಾರೆ, ಟರ್ಕರ್ ದಾಳಿ ಮಾಡ್ತಾರೆ, ಅಫ್ಘಾನರ್ ದಾಳಿ ಮಾಡ್ತಾರೆ, ಯುರೋಪಿಯನರ್ ದಾಳಿ ಮಾಡ್ತಾರೆ. ಆದರೆ ಬಹುತೇಕ ಎಲ್ಲರೂ ಭಾರತೀಯರಲ್ಲಿಯೇ ವಿಲೀನವಾಗ್ತಾರೆ, ಭಾರತದವರಾಗಿಯೇ ಬದಲಾಗ್ತಾರೆ, ಇಲ್ಲಿನ ಸಂಸ್ಕೃತಿಗೆ ಕೊಡುಗೆಗಳನ್ನು ಕೊಡ್ತಾರೆ. ಆದರೆ ಬ್ರಿಟಿಷರು ಮಾತ್ರ ಹೊರತಾಗಿದ್ರು. ಇದನ್ನು ನಾವು ಭಾರತದ ಇತಿಹಾಸದಲ್ಲಿ ನೋಡ್ತೀವಿ. ಇನ್ನು ಆಕ್ರಮಣಗಳಿಂದ ದಕ್ಷಿಣ ಭಾರತ ಹೊರತಾಗಿತ್ತು, ಹಾಗೆ ಅಲ್ಲಿ ಪ್ರತ್ಯೇಕವಾದ ಸಂಸ್ಕೃತಿ ಇತ್ತು ಅಂತ. ಪ್ರಬಲವಾದ ಮತ್ತು ಸಹಿಷ್ಣುವಾದ ಹಿಂದೂ ಧರ್ಮವನ್ನು ಭಾರತದ ಇತಿಹಾಸದ ಉದ್ದಗಲಕ್ಕೂ ನೋಡ್ತೀವಿ. ಭಾರತ ಧರ್ಮಗಳ ತವರೂರು, ಹಿಂದೂ ಧರ್ಮ ಹುಟ್ಟಿದೆ, ಜೈನ ಧರ್ಮ ಹುಟ್ಟಿದೆ, ಬೌದ್ಧ ಧರ್ಮ ಹುಟ್ಟಿದೆ, ಸಿಖ್ ಧರ್ಮ ಹುಟ್ಟಿದೆ ಭಾರತದಲ್ಲಿ. ಜಗತ್ತಿನ ಅತ್ಯಂತ ಪ್ರಬಲ ಧರ್ಮಗಳಾದ ಇಸ್ಲಾಂ ನಮ್ಮ ದೇಶದಲ್ಲಿದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಯಹೂದಿಗಳಿದ್ದಾರೆ. ಆದರೂ ಎಲ್ಲರೂ ಸಹಿಷ್ಣುಗಳಾಗಿದ್ದಾರೆ, ಎಲ್ಲರೂ ಒಟ್ಟಾಗಿ ಜೀವನ ಮಾಡ್ತಿದ್ದಾರೆ. ಇದು ಭಾರತದ ಇತಿಹಾಸದ ವಿಶೇಷವಾದ ಲಕ್ಷಣ. ಯಾಕೆಂದರೆ ಸಹಿಷ್ಣುತೆ ಇದೆ, ಪ್ರಬಲವಾಗಿರುವಂತಹ ಹಿಂದೂ ಧರ್ಮದಲ್ಲಿ ಕೂಡ ಸಹಿಷ್ಣುತೆ ಇದೆ. ಅದರಲ್ಲಿರುವಂಥ ಎರಡು ಅಂಶಗಳನ್ನು ನಾವು ಹೈಲೈಟ್ ಮಾಡಬೇಕು. ಒಂದು, ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ, ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಲಿ ಎಂಬ ಧ್ಯೇಯ. ಇದು ಭಾರತದ ಇತಿಹಾಸದ ಉದ್ದಗಲಕ್ಕೂ ನಾವು ನೋಡ್ತೀವಿ, ಭಾರತದ ವಿಶೇಷ ಲಕ್ಷಣವಾಗಿ ನೋಡ್ತೀವಿ. ಮುಂದೆ ಜಗತ್ತಿಗೆ ಭಾರತದ ಕೊಡುಗೆಗಳು, ಜಗತ್ತಿಗೆ ಭಾರತದ ಇತಿಹಾಸ ನೋಡಿದ್ರೆ ಅನೇಕ ಕೊಡುಗೆಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ. ಜಗತ್ತಿನಲ್ಲಿ ಶಿಕ್ಷಣ ಆರಂಭವಾಗದೇ ಇರುವ ಕಾಲದಲ್ಲಿಯೇ ಭಾರತದಲ್ಲಿ ವಿಶ್ವವಿದ್ಯಾಲಯಗಳಿದ್ದು, ತಕ್ಷಶಿಲಾ, ನಳಂದ, ವಿಕ್ರಮಶಿಲಾ, ಕಾಶಿ, ಕಂಚಿ, ಇಲ್ಲೆಲ್ಲ ವಿಶ್ವವಿದ್ಯಾಲಯಗಳಿದ್ದು, ಸಂಗೀತ ಕ್ಷೇತ್ರದಲ್ಲಿ ಅದ್ಭುತವಾದ ಕೊಡುಗೆಯನ್ನು ನಾವು ನೋಡ್ತೀವಿ. ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ನೃತ್ಯಗಳು, ಭರತನಾಟ್ಯ, ಮೋಹಿನಿಯಟ್ಟಂ, ಕೂಚಿಪ್ಪುಡಿ, ಹೀಗೆ ಅನೇಕ ವೈವಿಧ್ಯಮಯವಾದಂತಹ ನೃತ್ಯಗಳು, ಗಣಿತ ಕ್ಷೇತ್ರ, ದಶಮಾನ ಪದ್ಧತಿ, ಆರ್ಯಭಟ, ಬ್ರಹ್ಮಗುಪ್ತ, ಖಗೋಳ ವಿಜ್ಞಾನ, ವರಾಹಮಿಹಿರ, ವಿಶ್ವ ಪರಂಪರೆಯ ತಾಣಗಳು, ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವಂಥ ದೇಶಗಳಲ್ಲಿ ನಮ್ಮ ದೇಶ ಕೂಡ ಒಂದು. ತಾಜ್ಮಹಲ್ ಇದೆ, ಅಜಂತಾ ಇದೆ, ಎಲ್ಲೋರಾ ಇದೆ, ಪಟ್ಟದಕಲ್ಲಿದೆ, ಹಂಪಿ ಇದೆ, ಎಷ್ಟೆಲ್ಲ ವಿಶ್ವ ಪರಂಪರೆಯ ತಾಣಗಳಿಗೆ ಕೊಡುಗೆಯನ್ನು ಕೊಟ್ಟಂತಹ ದೇಶ ಇದು. ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತೀವಿ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ಭಾರತದಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಹಿಮಾಚ್ಛಾದಿತವಾದ ಹಿಮಾಲಯ ಇದೆ, ಅತ್ಯಂತ ಉನ್ನತವಾದ ಗಿರಿ ಶಿಖರಗಳಿದ್ದಾವೆ, ಮರುಭೂಮಿ ಇದೆ, ಕರಾವಳಿ ತೀರ ಇದೆ, ಅಭಯಾರಣ್ಯಗಳಿದ್ದಾವೆ, ದೇವಾಲಯಗಳಿದ್ದಾವೆ, ಕೋಟೆಗಳಿದ್ದಾವೆ, ಸ್ಮಾರಕಗಳಿದ್ದಾವೆ. ಹಾಗಾಗಿ ಭಾರತದ ಈ ವಿಶಿಷ್ಟತೆ ವಿದೇಶಿಗರನ್ನು ಆಕರ್ಷಣೆ ಮಾಡಿದೆ. ಅದನ್ನು ನಾವು ಭಾರತದ ಇತಿಹಾಸದಲ್ಲಿ ನೋಡ್ತೀವಿ. ಕೊನೆಯದಾಗಿ ವಿವಿಧತೆಯಲ್ಲಿ ಏಕತೆ. ವಿವಿಧತೆ ಇದೆ,
ನಡುವೆ ಏಕತೆಯೂ ಇದೆ. ಏನೆಲ್ಲ ವಿವಿಧತೆ ಇದೆ, ಶಾರ್ಟ್ ಆಗಿ ಬರೆದ ಸಾಕು ಇದು. ಇದರಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ನಾವು ಅದನ್ನು ಡೀಟೇಲ್ ಆಗಿ ಬರೀಬೇಕು. ಭೌಗೋಳಿಕ ವೈವಿಧ್ಯತೆ ಇದೆ, ಭಾಷಾ ವೈವಿಧ್ಯತೆ ಇದೆ, ಜನಾಂಗೀಯ ವೈವಿಧ್ಯತೆ, ಸಾಮಾಜಿಕ ಆರ್ಥಿಕ ಧಾರ್ಮಿಕ ವೈವಿಧ್ಯತೆ ಇದೆ, ಅವುಗಳ ನಡುವೆ ಏಕತೆ ಇದೆ, ಭೌಗೋಳಿಕವಾಗಿ ಏಕತೆ ಇದೆ, ಏಕರೀತಿಯ ಆಡಳಿತ ಇದೆ, ಶಿಕ್ಷಣ ಇದೆ, ಸಾಹಿತ್ಯ ಇದೆ, ಇತ್ತೀಚಿನ ಸಾಮಾಜಿಕ ಧಾರ್ಮಿಕ ಸಮಾರಂಭಗಳು ನಮ್ಮನ್ನು ಒಟ್ಟುಗೂಡಿಸಿವೆ, ಸಂವಿಧಾನದ ಆಶಯ ನಮ್ಮೆಲ್ಲರನ್ನು ಒಟ್ಟುಗೂಡಿಸುವುದಕ್ಕೆ ಅನುಕೂಲ ಆಗಿದೆ. ಹೀಗಾಗಿ ಬಾಳು ಬಾಳಗೊಡು ಎಂಬ ನೀತಿಯ ಮೂಲಕ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ. ಇದನ್ನು ನಾವು ಭಾರತದ ಇತಿಹಾಸದಲ್ಲಿ ನೋಡ್ತೀವಿ. ಹೀಗೆ ಒಂದು ಶಾರ್ಟ್ ನೋಟ್ಸ್ ಅನ್ನು ಮಾಡ್ಕೋಬೇಕು, ಜೊತೆಗೆ ನಾವು ತಯಾರಿ ಕೂಡ ಮಾಡ್ಕೊಂಡ್ವಿ. ವಿವಿಧತೆಯಲ್ಲಿ ಏಕತೆ, ಭಾರತದ ವಿಶಿಷ್ಟವಾದ ಲಕ್ಷಣ ವಿವರಿಸಿ. ಕೊನೆಯ ಪಾಯಿಂಟ್ ಅನ್ನೇ ನಾವು ವಿಸ್ತೃತವಾಗಿ ಬರೀಬೇಕು. ವಿವಿಧತೆಯ ಕ್ಷೇತ್ರಗಳು ಯಾವ್ಯಾವುದು ಅಂತ ಬರೀಬೇಕು. ಭಾರತದಲ್ಲಿ ಬೇಕಾದಷ್ಟು ವೈವಿಧ್ಯತೆ ಇದೆ, ಭೌಗೋಳಿಕ ವೈವಿಧ್ಯತೆ ಇದೆ. ಏನ್ ಭೌಗೋಳಿಕ ವೈವಿಧ್ಯತೆ ಇದೆ? ಸದಾಕಾಲ ಹಿಮದಿಂದ ಕೂಡಿರುವ, ಹಿಮದಿಂದ ಆವರಿಸಿರುವ ಹಿಮಾಲಯ ಇದೆ, ಮಳೆಯೇ ಆಗದ ಪ್ರದೇಶ ಇದೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಮಳೆ ಬರುವ ಪ್ರದೇಶ ಇದೆ, ಒಂದು ಕಡೆ ಗಿರಿಧಾಮಗಳಿದ್ದಾವೆ, ಇನ್ನೊಂದು ಕಡೆ ಸುಡು ಬಿಸಿಲಿನ ಊರುಗಳಿದ್ದಾವೆ, ಒಂದು ಕಡೆ ಅತ್ಯಂತ ಫಲವತ್ತಾದಂತಹ ಪ್ರದೇಶಗಳಿದ್ದಾವೆ, ಇನ್ನೊಂದು ಕಡೆ ಮರುಭೂಮಿ ಇದೆ. ಹಾಗೆ ವೈವಿಧ್ಯತೆ ಇದೆ ಭೌಗೋಳಿಕ ಕ್ಷೇತ್ರದಲ್ಲಿ, ಅದನ್ನು ನಾವು ಬರೀಬೇಕು. ಬೇರೆ ಬೇರೆ ಭೌಗೋಳಿಕ, ಹಿಮಾಚಾದಿತವಾದ ಹಿಮಾಲಯ ಇದೆ, ಥಾರ್ ಮರುಭೂಮಿ ಇದೆ, ಪಶ್ಚಿಮ ಘಟ್ಟ ಇದೆ, ಬಯಲು ಸೀಮೆ ಇದೆ, ಕರಾವಳಿ ಇದೆ, ಬೇರೆ ಬೇರೆ ವೈವಿಧ್ಯತೆ ಇದೆ, ಭೌಗೋಳಿಕವಾಗಿ ವೈವಿಧ್ಯತೆ ಇದೆ. ಜನಾಂಗೀಯ ವೈವಿಧ್ಯತೆ, ಅನೇಕ ರೀತಿಯ ಜನಾಂಗಗಳಿದ್ದಾವೆ, ಮೆಡಿಟರೇನಿಯನ್ಸ್ ಇದ್ದಾರೆ, ಮಂಗೋಲಾಯ್ಡ್ಸ್ ಇದ್ದಾರೆ, ಪ್ರೋಟೋಆಸ್ಟ್ರೋಲೈಡ್ಗಳಿದ್ದಾರೆ, ಆಲ್ಫೈನ್ಸ್ಗಳಿದ್ದಾರೆ, ವೈವಿಧ್ಯಮಯವಾದ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ದ್ರಾವಿಡರಿದ್ದಾರೆ, ಆರ್ಯರಿದ್ದಾರೆ, ಭಾಷೆ 1600ಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ, ಆಡು ಭಾಷೆಗಳಂತೂ ಲೆಕ್ಕಕ್ಕೆ ಇಲ್ಲ, ಅಷ್ಟು ಭಾಷೆಗಳಿದ್ದಾವೆ ನಮ್ಮ ದೇಶದಲ್ಲಿ. ಇದು ಭಾಷಾ ವೈವಿಧ್ಯತೆ. ಸಾಮಾಜಿಕ ವೈವಿಧ್ಯತೆಗೆ ಬರ್ತೀವಿ, ಪಿತೃಪ್ರಧಾನ ವ್ಯವಸ್ಥೆ ಇದೆ, ಮಾತೃಪ್ರಧಾನ ವ್ಯವಸ್ಥೆ ಇದೆ, ವಿಭಕ್ತ ಇದೆ, ಅವಿಭಕ್ತ ಇದೆ, ಏಕಪತ್ನಿತ್ವ ಇದೆ, ಬಹುಪತ್ನಿತ್ವ ಇದೆ, ಸಸ್ಯಾಹಾರ ಇದೆ, ಮಾಂಸಾಹಾರ ಇದೆ, ಮಿಶ್ರಾಹಾರ ಇದೆ, ಇವೆಲ್ಲವನ್ನು ನಾವು ಸಾಮಾಜಿಕ ವೈವಿಧ್ಯತೆಯಲ್ಲಿ ನೋಡ್ತೀವಿ. ಧಾರ್ಮಿಕ ವೈವಿಧ್ಯತೆ, ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳು ಭಾರತದಲ್ಲಿದ್ದಾವೆ. ಹಿಂದೂ, ಜೈನ, ಬೌದ್ಧ, ಸಿಖ್ ಧರ್ಮಗಳ ಹುಟ್ಟೂರು, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮಗಳಿಗೆ ಕೂಡ ನಮ್ಮ ದೇಶದಲ್ಲಿ ಇವೆ. ಆರ್ಥಿಕ ವೈವಿಧ್ಯತೆಗೆ ಬರ್ತೀವಿ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಹೊಂದಿದ ಪ್ರದೇಶಗಳಿದ್ದಾವೆ, ಅಭಿವೃದ್ಧಿ ಹೊಂದದೇ ಇರುವ ಪ್ರದೇಶಗಳು ಇದ್ದಾವೆ, ನಗರಗಳು ಇದ್ದಾವೆ, ಸ್ಲಮ್ಗಳು ಇದ್ದಾವೆ, ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಆರ್ಥಿಕ ವೈವಿಧ್ಯತೆಯನ್ನು ನೋಡ್ತೀವಿ. ಆಮೇಲೆ ಏಕತೆಯ ಶಕ್ತಿ, ಭೌಗೋಳಿಕ ವೈವಿಧ್ಯತೆ ಅಂತೀವಿ, ಹಾಗೆಯೇ ಭೌಗೋಳಿಕ ಏಕತೆ, ಯಾಕೆಂದರೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಹಾಗೂ ದಕ್ಷಿಣದಲ್ಲಿರುವ ಹಿಂದೂ ಮಹಾಸಾಗರ ನಮಗೊಂದು ಭೌಗೋಳಿಕವಾದ ಐಕ್ಯತೆಯನ್ನು ಕೊಟ್ಟಿದೆ. ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗೆ ಇರುವಂತಹ ದೇಶ ನಮ್ಮದು, ಆ ಒಂದು ಐಕ್ಯ ಭಾವನೆ ಇದೆ. ಏಕ ರೀತಿಯ ಆಡಳಿತ, ಹಿಂದೆ ಮೌರ್ಯರು ಕೊಟ್ಟರು, ಗುಪ್ತರು ಕೊಟ್ಟರು, ಆಲ್ಮೋಸ್ಟ್ ಆಲ್ ಮೊಘಲರ ಕಾಲದಲ್ಲಿ ಏಕರೀತಿಯ ಆಡಳಿತ ಇತ್ತು. ಈ ರೀತಿಯ ಏಕರೀತಿಯ ಆಡಳಿತ ಬಂದಾಗ ನಮಗೆ ನಾವೆಲ್ಲ ಒಂದು ಎನ್ನುವ ಭಾವನೆ ಬರುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರ ಆಧಾರಿತ ಆ ಏಕರೀತಿಯ ಆಡಳಿತ ನಮ್ಮನ್ನು ಒಟ್ಟುಗೂಡಿಸ್ತು. ಆಮೇಲೆ ಏಕರೀತಿಯ ಶಿಕ್ಷಣ ಇದೆ. ಆರಂಭದಲ್ಲಿ ಸಂಸ್ಕೃತ ಶಿಕ್ಷಣ, ಸಂಸ್ಕೃತ ಮಾಧ್ಯಮದ ಶಿಕ್ಷಣ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಂತಹ ಸಾಹಿತ್ಯಗಳು. ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಉಂಟಾದ ಇಂಗ್ಲಿಷ್ ಶಿಕ್ಷಣ ನಮ್ಮ ದೇಶದಲ್ಲಿ ಐಕ್ಯತೆಯನ್ನು ಮೂಡಿಸುತ್ತೆ. ಹೀಗೆ ಶಿಕ್ಷಣ ಮತ್ತು ಸಾಹಿತ್ಯ ನಮ್ಮನ್ನು ಒಟ್ಟುಗೂಡಿಸಿದ್ದನ್ನು ಶಾರ್ಟ್ ಆಗಿ ನಾವು ನೆನಪಲ್ಲಿಟ್ಟುಕೊಂಡಿರಬೇಕು. ಸಾಮಾಜಿಕ ಧಾರ್ಮಿಕ ಸಮಾರಂಭಗಳು, ಇವತ್ತು ನಡೆಯುವಂಥ ಅನೇಕ ಸಾಮಾಜಿಕ ಸಭೆ ಸಮಾರಂಭಗಳು, ವಿವಾಹ, ಉಪನಯನ, ಗೃಹಪ್ರವೇಶ, ಹೀಗೆ ಬೇರೆ ಬೇರೆ ಸಾಮಾಜಿಕ ಸಮಾರಂಭಗಳು ನಾವು ಎಲ್ಲರನ್ನ ಒಟ್ಟುಗೂಡಿಸುವಂತೆ ಮಾಡಿದೆ. ಅಲ್ಲಿ ನಾವು ಒಂದಾಗ್ತೀವಿ, ಒಟ್ಟಿಗೆ ಕುತ್ಕೋತೀವಿ, ಮಾತಾಡ್ತೀವಿ, ತಿಂಡಿ ತಿಂತೀವಿ, ಭೋಜನ ಮಾಡ್ತೀವಿ, ಇವೆಲ್ಲವೂ ನಮ್ಮನ್ನು ಒಟ್ಟುಗೂಡಿಸಿವೆ. ಇನ್ನು ಇತ್ತೀಚಿನ ಬದಲಾವಣೆ, ನಮ್ಮ ಸಂವಿಧಾನ ಅಖಂಡ ಭಾರತವನ್ನು, ಒಕ್ಕೂಟಗಳ ರಾಜ್ಯವನ್ನಾಗಿ ಭಾರತವನ್ನು ಘೋಷಿಸಿದೆ. ಸಂವಿಧಾನದ ಆಶಯ ಎಲ್ಲ ವೈವಿಧ್ಯತೆಗಳ ನಡುವೆ ಏಕತೆಯನ್ನು ತರುವುದಾಗಿದೆ. ಸಂವಿಧಾನ ಏಕರೀತಿಯ ಕಾನೂನುಗಳನ್ನು ಕೊಟ್ಟಿದೆ, ಏಕರೀತಿಯ ಹಕ್ಕುಗಳನ್ನು, ಕರ್ತವ್ಯಗಳನ್ನು ನೀಡಿದೆ. ಇತ್ತೀಚಿನ ಬದಲಾವಣೆಗಳಲ್ಲಿ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದಿಂದ ಇಡೀ ವಿಶ್ವವೇ ಒಂದು ಹಳ್ಳಿಯಾಗಿ ಬದಲಾಗಿದೆ. ಇದು ನಮ್ಮನ್ನು ಐಕ್ಯಗೊಳಿಸಿದೆ. ಹೀಗೆ ವಿವಿಧತೆಯಲ್ಲಿ ಏಕತೆಯ ಬಗ್ಗೆ ನಾವು ಶಾರ್ಟ್ ನೋಟ್ಸ್ ಮಾಡಿಕೊಂಡು ಬರೀಬೇಕಾಗತ್ತೆ. ಪ್ರಾಕ್ತನ ಆಧಾರಗಳ ಮಹತ್ವವನ್ನು ವಿವರಿಸಿ, ನಾಲ್ಕನೆಯ ಪ್ರಶ್ನೆ, ಮೊದಲನೇ ಪಾಠದ್ದು. ಮೊದಲು ಅರ್ಥ ಬರೀಬೇಕು. ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳೇ ಪ್ರಾಕ್ತನ ಆಧಾರ. ಅದು ಆಭರಣಗಳಿರ್ಬೋದು, ಆತನ ತಯಾರಿಸಿದ ಆಟಿಕೆಗಳಿರ್ಬೋದು, ಆತ ನಿರ್ಮಿಸಿದ ಸ್ಮಾರಕಗಳಿರ್ಬೋದು, ಆತ ತಯಾರಿಸಿದ ಮಡಿಕೆಗಳ ಚೂರುಗಳಿರ್ಬೋದು, ಅವೆಲ್ಲ ಪ್ರಾಕ್ತನ ಆಧಾರ. 5 ಪ್ರಕಾರಗಳಿದ್ದಾವೆ. ಉತ್ಖನನ, ನಾವಿಲ್ಲಿ ಮಹತ್ವದ ಬಗ್ಗೆ ಹೈಲೈಟ್ ಮಾಡಬೇಕು. ಉತ್ಖನನ ಅಂದ್ರೇನು? ವೈಜ್ಞಾನಿಕವಾಗಿ ಭೂಮಿಯನ್ನು ಅಗೆಯೋದು, ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯುವುದಕ್ಕೆ. ಈ ಉತ್ಖನನದಿಂದ ಏನು ಸಾಧ್ಯ ಆಯ್ತಪ್ಪ? ಸಿಂಧು ನಾಗರಿಕತೆ ಶೋಧ ಆಯಿತು. ಭಾರತದ ಭಾರತದ ಇತಿಹಾಸ ವೈದಿಕ ಸಂಸ್ಕೃತಿಯಿಂದನೇ ಶುರುವಾಗುತ್ತೆ ಅಂತ ಇತ್ತು, ಆದರೆ ಉತ್ಖನನದ ಮೇಲಿಂದ ಸಿಂಧು ನಾಗರಿಕತೆ ಪತ್ತೆ ಆಯಿತು. ಭಾರತದ ಇತಿಹಾಸ ಮತ್ತಷ್ಟು ಹಿಂದೂನಿಂದ
ನಾಗರಿಕತೆಗಳ ಯುಗದಿಂದನೇ ಆರಂಭ ಆಯಿತು. ಅಲ್ಲಿಗೆ ಉತ್ಕರ್ಣ ಸಹಾಯ ಮಾಡಿತು. ಅಂಗಕುರುವಾಟ್ ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ ಉತ್ಕರ್ಣದಿಂದ ಜಗತ್ತಿಗೆ ಅನಾವರಣಗೊಳ್ಳಿತು. ನಳಂದ, ತಕ್ಷಶಿಲೆ, ಹಂಪಿಗಳಲ್ಲಿ ನಡೆದ ಉತ್ಕರ್ಣದಿಂದ ಇತಿಹಾಸದ ಮರುನಿರ್ಮಾಣ ಸಾಧ್ಯ ಆಯಿತು. ಜಾವಾದ ಬೋರೋಬದುರು ಸ್ತೂಪ ಶೋಧ ಆಯಿತು. ಹೀಗೆ ಉತ್ಕರ್ಣದಿಂದ ಅನೇಕ ಐತಿಹಾಸಿಕ ರೋಚಕವಾದ ಸಂಗತಿಗಳು ಮರುನಿರ್ಮಾಣಗೊಂಡು ಇತಿಹಾಸದ ಪುನರ್ ನಿರ್ಮಾಣಕ್ಕೆ, ಅದರಲ್ಲೂ ವಿಶೇಷವಾಗಿ ಲಿಖಿತ ದಾಖಲೆಗಳು ಲಭ್ಯವಿಲ್ಲದ ಇತಿಹಾಸ ಪೂರ್ವ ಕಾಲಕ್ಕೆ ಬಹಳ ಸಹಾಯ ಮಾಡುತ್ತೆ ಉತ್ಖನನ. ಸ್ಮಾರಕಗಳು, ಐತಿಹಾಸಿಕ ಮಹತ್ವವುಳ್ಳ ಕಟ್ಟಡಗಳೇ ಸ್ಮಾರಕಗಳು, ಅದು ಅರಮನೆ, ಕೋಟೆ, ಬಸದಿ, ಮೂರ್ತಿಶಿಲ್ಪ ಇವೆಲ್ಲ ಇರಬಹುದು. ಇವೇನು ಮಾಡುತ್ತೆ ನಮಗೆ, ಅಂದಿನ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಶಿಲ್ಪಿಗಳ ಕೌಶಲ್ಯ ಇವುಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅನೇಕ ದೇವಾಲಯಗಳಲ್ಲಿ, ಅನೇಕ ಕೋಟೆಗಳಲ್ಲಿರುವಂತಹ ಶಾಸನಗಳು ನಮಗೆ ಇತಿಹಾಸ ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಯನ್ನು ಅನಾವರಣ ಮಾಡುತ್ತೆ ಈ ಸ್ಮಾರಕಗಳು. ನಾಣ್ಯಗಳು, ನಾಣ್ಯಗಳ ಅಧ್ಯಯನವನ್ನು ನಾಣ್ಯ ಶಾಸ್ತ್ರ ಅಂತ ಕರಿತೀವಿ. ಒಂದು ನಾಣ್ಯ ಅನೇಕ ಇತಿಹಾಸವನ್ನು ಕಟ್ಕೊಡುತ್ತೆ. ನಾಣ್ಯದಲ್ಲಿರುವಂತಹ ಲಿಪಿ ಆಕಾರದ ಲಿಪಿಯನ್ನು ಹೇಳುತ್ತೆ. ಅದರಲ್ಲಿರುವಂತಹ ಕಾಲ ರಾಜಮಹಾರಾಜರ ಕಾಲವನ್ನು ಹೇಳುತ್ತೆ. ರಾಜನ ಬಿರುದು ಬಾವಲಿಗಳನ್ನು ಹೇಳುತ್ತೆ. ಧಾರ್ಮಿಕ ಸ್ಥಿತಿಯನ್ನು ಹೇಳುತ್ತೆ. ಆರ್ಥಿಕ ಸ್ಥಿತಿಯನ್ನು ಹೇಳುತ್ತೆ. ಗಡಿಯನ್ನು ಹೇಳುತ್ತೆ. ವ್ಯಾಪಾರವನ್ನು ಹೇಳುತ್ತೆ. ಇನ್ನು ವರ್ಣಚಿತ್ರಗಳು, ಸಾಮಾಜಿಕ ಜೀವನ ಹೇಗಿತ್ತು, ವೇಷಭೂಷಣಗಳು ಹೇಗಿತ್ತು, ರೀತಿ ರಿವಾಜುಗಳು ಹೇಗಿದ್ದು, ಸಂಪ್ರದಾಯಗಳು ಹೇಗಿತ್ತು, ರಾಯಭಾರ ಸಂಬಂಧ ಹೇಗಿತ್ತು, ಇದನ್ನು ಹೇಳುತ್ತೆ. ಉದಾಹರಣೆಗೆ ಅಜಂತದಲ್ಲಿರುವಂಥ ವರ್ಣಚಿತ್ರ ಹೇಳುತ್ತೆ, ಇಮ್ಮಡಿ ಪುಲಿಕೇಶಿ ಮತ್ತು ಪರ್ಷಿಯಾದ ಎರಡನೇ ಕುಸುರುವಿನ ರಾಯಭಾರಿಯನ್ನು ಸ್ವೀಕರಿಸ್ತಾ ಇರುವ, ಸ್ವಾಗತಿಸ್ತಾ ಇರುವಂಥ ಚಿತ್ರ ಹೇಳುತ್ತೆ. ಆ ರಾಯಭಾರ ಸಂಬಂಧ, ದೇಶ ದೇಶಗಳ ನಡುವಿನ ಸಂಬಂಧವನ್ನು ವರ್ಣಚಿತ್ರ ಕಟ್ಕೊಡುತ್ತೆ. ಇದರಲ್ಲಿ ನಾವು ಬರೀಬೇಕದನ್ನು, ಎರಡನೇ ಪುಲಿಕೇಶಿ ಮತ್ತು ಎರಡನೇ ಕುಸುರುವಿನ ರಾಯಭಾರಿಯನ್ನು ಸ್ವಾಗತಿಸ್ತಾ ಇರುವಂತಹ ಚಿತ್ರ. ಇನ್ನು ಶಾಸನಗಳು, ಶಾಸನಗಳ ಅಧ್ಯಯನ, ಶಾಸನಶಾಸ್ತ್ರ ಅತ್ಯಂತ ನಂಬಲರ್ಹವಾದ ಆಧಾರ ಶಾಸನ. ಯಾಕೆಂದರೆ ಶಾಸನಗಳು ಸಮಕಾಲೀನವಾಗಿರುತ್ತದೆ, ಶಾಸನದಲ್ಲಿರುವಂತಹ ವಿಷಯ ಪ್ರಸ್ತುತ ಆಗಿರುತ್ತದೆ, ಅದು ಆ ಕಾಲದಲ್ಲೇ ಬರೆಯಲ್ಪಟ್ಟಿರುತ್ತದೆ ಮತ್ತು ನೇರವಾಗಿ ಆ ರಾಜನಿಗೆ ಏನು ಮಾಡುತ್ತದೆ, ರಿಲೇಟೆಡ್ ಆಗಿರುತ್ತೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುತ್ತದೆ. ಘಟನೆಗಳನ್ನು ಸುತ್ತಿ ಬಳಸಿ ಹೇಳುವುದಿಲ್ಲ, ನೇರವಾಗಿ ಹೇಳುತ್ತದೆ. ಉದಾಹರಣೆಗೆ ಹರಿಶಯನ ರಚಿಸಿರುವ ಅಲಹಾಬಾದ್ ಸ್ತಂಭಶಾಸನ ಮತ್ತು ಸಮುದ್ರಗುಪ್ತ ಸಮಕಾಲೀನ. ಅಲಹಾಬಾದ್ ಸ್ತಂಭಶಾಸನ ನೇರವಾಗಿ ಸಮುದ್ರಗುಪ್ತನ ದಿಗ್ವಿಜಯವನ್ನು ಹೇಳುತ್ತೆ. ಅಥವಾ ಕಾಕುತ್ಸವರ್ಮನ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಎನ್ನುವ ವಿಷಯವನ್ನ ಹೇಳುತ್ತೆ ಮತ್ತು ಆ ಶಾಸನ ಮತ್ತು ಹೊರಡಿಸಿದ ಕಾಕುತ್ಸವರ್ಮ ಸಮಕಾಲೀನವಾಗಿರುತ್ತದೆ. ರವಿಕೀರ್ತಿ ಐಹೊಳೆ ಶಾಸನ ಕೂಡ ಉದಾಹರಣೆಯನ್ನು ಕೊಡಬಹುದು. ಕಾರವೇಲಿನ ಹತಿಗುಂಪ ಶಾಸನ, ಅಶೋಕ ನಮ್ಮ ದೇಶದಲ್ಲಿ ಶಾಸನಗಳನ್ನು ಹೊರಡಿಸಿದ ಮೊಟ್ಟ ಮೊದಲ ರಾಜ, ನಮಗೆ ಈವರೆಗಿನ ದಾಖಲೆಗಳ ಪ್ರಕಾರ ಶಿಲಾಶಾಸನಗಳ ರಾಜ. ಹಾಗೆ ಸುಮಾರು 75,000 ಶಿಲಾಶಾಸನಗಳು ನಮಗೆ ದೊರಕಿವೆ. ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡುವಲ್ಲಿ ಶಾಸನಗಳು ಅತ್ಯಂತ ನಂಬಲರ್ಹವಾದ ಪಾತ್ರವನ್ನು ವಹಿಸ್ತಾ ಇದೆ. ಇನ್ನು ಕೊನೆಯ ಒಂದು ಪ್ರಶ್ನೆಗೆ ಬರೋಣ ಈ ಸಂಚಿಕೆಯಲ್ಲಿ. ವಿದೇಶಿ ಬರವಣಿಗೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ. ಭಾರತಕ್ಕೆ ಬಂದಂತಹ ಅನೇಕ ವಿದೇಶಿಗರು ಬೇರೆ ಬೇರೆ ಕಾರಣದಿಂದ ಬಂದರು. ಶಿಕ್ಷಣವನ್ನು ಪಡೆಯೋದಕ್ಕೋಸ್ಕರ ಬಂದರು, ವ್ಯಾಪಾರಕ್ಕೋಸ್ಕರ ಬಂದರು, ಪ್ರವಾಸಿಗರಾಗಿ ಬಂದರು. ಅವರು ಹಾಗೆ ಬಂದವರು ತಾವು ಕಂಡು ಕೇಳಿದ ವಿಷಯಗಳನ್ನು ದಾಖಲೆಗಳ ರೂಪದಲ್ಲಿ ನೀಡಿದರು. ಅದನ್ನೇ ವಿದೇಶಿ ಬರವಣಿಗೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಪ್ರಮುಖವಾದಷ್ಟನ್ನು ನಾವು ನೋಟ್ ಮಾಡಿಟ್ಕೋಬೇಕು. ಮೆಗಾಸ್ತನೀಸನ ಇಂಡಿಕಾ, ಗ್ರೀಕ್ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದ ಮೆಗಾಸ್ತನೀಸ್ ಇಂಡಿಕಾದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಮೌರ್ಯ ಪೂರ್ವದ ಸ್ಥಿತಿಯ ಬಗ್ಗೆ ತಿಳಿಸ್ತಾನೆ. ಟಾಲೆಮಿಯ ಜಿಯೋಗ್ರಫಿ ಕೃತಿ ನಮಗೆ ಅನೇಕ ಮಾಹಿತಿಯನ್ನು ಕೊಡುತ್ತೆ ಪ್ರಾಚೀನ ಭಾರತ ಇತಿಹಾಸವನ್ನು ನಿರ್ಮಾಣ ಮಾಡುವಲ್ಲಿ. ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯ ಭಾರತ ಮತ್ತು ರೋಮ್ ನಡುವಿನ ವ್ಯಾಪಾರ ಸಂಬಂಧವನ್ನು ಹೇಳುತ್ತೆ. ಅನಾಮಧೇಯನ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸೀ, ಇದು ಭಾರತದ ಬಂದರುಗಳು ಮತ್ತು ಆ ಬಂದರುಗಳು, ಭಾರತದ ಕರಾವಳಿ ತೀರದಲ್ಲಿರುವಂತಹ ರಾಜರುಗಳು, ಅಲ್ಲಿನ ಉತ್ಪನ್ನಗಳು, ವ್ಯಾಪಾರ ಇವುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡುತ್ತೆ. ಪಾಹಿಯಾನ್ ಚೀನಾ ಪ್ರವಾಸಿಗ ಗೊಕೋಕಿಯಲ್ಲಿ ನಮಗೆ ವಿಶೇಷವಾಗಿ ಗುಪ್ತರ ಕಾಲದ ಬಗ್ಗೆ ಮಾಹಿತಿ ನೀಡ್ತಾನೆ. ಹುಯೆನ್ ಸ್ಯಾಂಗನ ಸಿಯುಕಿ ಅನೇಕ ವಿಚಾರಗಳನ್ನು ಕೊಡ್ತದೆ, ಅನೇಕ ಕಂದಕಗಳನ್ನು ತುಂಬುವ ಕೆಲಸ ಮಾಡ್ತದೆ. ಉದಾಹರಣೆಗೆ ಹರ್ಷವರ್ಧನ ಮತ್ತು ಪುಲಿಕೇಶಿ ನಡುವೆ ನಡೆದಂಥ ಯುದ್ಧದಲ್ಲಿ ಯಾರು ಗೆದ್ರು ಅನ್ನೋ ವಿಷಯದ ಗೊಂದಲಕ್ಕೆ ಸಿಯುಕಿ ಒಂದು ಪರಿಹಾರವನ್ನು ಕೊಡುತ್ತೆ. ಇತ್ಸಿಂಗನ ಬರವಣಿಗೆಗಳು, ಬರಾನಿ ಮತ್ತು ಭಟುಟರ ಬರವಣಿಗೆಗಳು ದೆಹಲಿ ಸುಲ್ತಾನರ ಕಾಲದ ವಿಷಯ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಫಿರ್ದೋಶಿಯ ಶಹನಾಮ, ಬಾಬರ್ನ ಬಾಬರ್ನಾಮ, ಜಹಾಂಗೀರ್ನ ಜಹಾಂಗೀರ್ನಾಮ, ಅಬುಲ್ ಫಜಲ್ನ ಅಕ್ಬರ್ನಾಮ ಮೊಘಲರ ಇತಿಹಾಸವನ್ನು ಕಟ್ಕೊಡುತ್ತೆ. ಇನ್ನು ನಿಕೋಲೋ ಕಾಂಟಿ, ಅಬ್ದುಲ್ ರಜಾಕ್, ಡೊಮಿಂಗೋ ಫಯಸ್, ಬಾರ್ಬೋಸಾ, ಫೆಡ್ರಸಿ ಇವರೆಲ್ಲ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯದ ಇತಿಹಾಸ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಇದೆಲ್ಲ ಪ್ರಥಮ ಮಾಹಿತಿದಾರನ ಮಾಹಿತಿ. ಇವರೆಲ್ಲ ನಮ್ಮ ದೇಶಕ್ಕೆ ಸ್ವತಃ ಬಂದು ಇಲ್ಲಿ ನೋಡಿದ್ದನ್ನು ಬರೆದಿದ್ದಾರೆ. ಹಾಗಿದು ಪ್ರಥಮ ಮಾಹಿತಿದಾರನ ಮಾಹಿತಿ ಹೆಚ್ಚು ನಂಬಲಿಕ್ಕೆ ಅರ್ಹವಾಗಿರುತ್ತೆ. ಮಾಹಿತಿಗಳ ಗೊಂದಲ ಅಥವಾ ವಿಷಯಗಳ ಒಂದು ನಡುವಿನ ಕಂದಕವನ್ನು ನಿವಾರಿಸುವಲ್ಲಿ ಇವು ಸಹಾಯ ಮಾಡುತ್ತೆ. ಈ ಥರ ನಾವು ಟಿಪ್ಪಣಿಯನ್ನು ಮಾಡ್ಕೋಬೇಕು ಹಾಗೂ ಅದನ್ನು ವಿಸ್ತರಿಸಿ ಬರೀಲಿಕ್ಕೆ ನಮಗೆ ಬರಬೇಕು. ಆ ಥರ ತಯಾರಿ ಮಾಡಿಕೊಂಡ್ರೆ ಬಹುಶಃ ಈ ಶಾರ್ಟ್ ನೋಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ನಾವೊಂದು 5-6 ಸರಣಿಗಳಲ್ಲಿ ಈ ಎಲ್ಲ ಪ್ರಮುಖವಾದ 5 ಅಂಕಗಳ ಶಾರ್ಟ್ ನೋಟ್ಸನ್ನು ಹೇಗೆ ಮಾಡ್ಕೋಬೇಕು ಮತ್ತು ಹೇಗೆ ಅದನ್ನು ವಿಸ್ತರಿಸಿ ಬರೋದಕ್ಕೆ ಕಲಿಬೇಕು ಅನ್ನೋದನ್ನು ನಾವು
ತುಂಬಾ ಚೆನ್ನಾಗಿ ಅಧ್ಯಯನ ಮಾಡ್ತಾ ಬರೋಣ. ಅಲ್ಲಿಗೆ ಮೊದಲನೇ ಪಾಠದ 5 ಪ್ರಶ್ನೆಗಳನ್ನು ನಾವು ನೋಡಿದೀವಿ. ಮುಂದಿನ ಒಂದು ಸರಣಿಯಲ್ಲಿ ಇನ್ನುಳಿದ 5 ಪ್ರಮುಖ ಪ್ರಶ್ನೆಗಳು ಪ್ರಾಚೀನ ಯುಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡೋಣ. ಅಲ್ಲಿವರೆಗೂ ತುಂಬ ಚೆನ್ನಾಗಿ ತಯಾರಿ ಮಾಡಿ, ಒಳ್ಳೆ ಸ್ಕೋರ್ ಮಾಡುವತ್ತ ನಿಮ್ಮ ಗುರಿ ಇರಲಿ. ಥ್ಯಾಂಕ್ ಯು, ಟೇಕ್ ಕೇರ್.